ವಿಪಕ್ಷ ನಾಯಕ ಇಲ್ಲ ಆದರೂ ಬಿಜೆಪಿ ಟೂರ್ ಪಾಲಿಟಿಕ್ಸ್ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲ್ಸೋದಕ್ಕೆ ಬಿಜೆಪಿ ಪ್ಲಾನ್ ನೆರೆ ಬರ ಅಧ್ಯಯನಕ್ಕೆ ಬಿಜೆಪಿ ಟೀಮ್ ರಚಿಸಿ ಟೂರ್ ರಾಜ್ಯ ಬಿಜೆಪಿಯ ಸ್ಥಿತಿ ಹೇಗಾಗಿದೆ ಅಂದರೆ ಏನು ನಾವಿಕನೇ ಇಲ್ದೇ ಇರ್ತಕ್ಕಂಥ ಅಡಗಿನ ರೀತಿ ಯಜಮಾನನೇ ಇಲ್ದೇ ಇರ್ತಕ್ಕಂಥ ಮನೆ ರೀತಿ ಆದರೂ ಕೂಡ ಬಿ ಜೆ ಪಿ ಕಳೆದ ಎರಡು ಎರಡೂವರೆ ತಿಂಗಳಿಂದ ಅಂದರೆ ಸೋತು ಬೇ ಸೋತ ಬಳಿಕ ಸ್ವಲ್ಪ ಆ್ಯಕ್ಟಿವ್ ಆಗೇ ಇದೆ ಇನ್ ಆಕ್ಟಿವ್ ಅಂತೂ ಆಗಿಲ್ಲ ಬಟ್ ಸಾಮೂಹಿಕ ನಾಯಕತ್ವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಒಬ್ಬ ಸಮರ್ಥವಾದ ನಾಯಕನ ಆಯ್ಕೆಯಲ್ಲಿ ಬಿ ಜೆ ಪಿ ವಿಫಲ ಆಗಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ವಿಪಕ್ಷ ನಾಯಕರನ್ನು ಆಯ್ಕೆ ಮಾಡಲಿಲ್ಲ ಇನ್ನೂ ಕೂಡ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕಾಗಿತ್ತು ಆಗಲಿಲ್ಲ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗಲಿಲ್ಲ ಒಂದು ರೀತಿ ಬಿ ರಾಜ್ಯ ಬಿ ಜೆ ಪಿ ನಾಯಕರು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಹೈಕಮಾಂಡ್ ನಾಯಕರು ಕರ್ನಾಟಕ ರಾಜ್ಯ ಬಿ ಜೆ ಪಿ ಘಟಕದ ನೋವು ನಲಿವನ್ನು ಮುಜುಗರವನ್ನು ಯಾವುದನ್ನು ಕೂಡ ತಲೆಗೆ ಹಾಕ್ಕೊಳ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಈ ನಡುವೆ ಕಾಂಗ್ರೆಸ್ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡೋದಕ್ಕೆ ವಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಆಕ್ಟಿವ್ ಆಗದೇ ಇರತಕ್ಕಂಥ ಪಕ್ಷದಲ್ಲಿ ಕೆಲವೊಂದಿಷ್ಟು ನಾಯಕರೇ ಅವರೇ ಸಕ್ರಿಯವಾಗಿ ಕೆಲವೊಂದಿಷ್ಟು ಹೋರಾಟಗಳನ್ನು ಆರೋಪಗಳನ್ನು ಮಾಡ್ತಾಯಿದ್ರು ಈಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇರತಕ್ಕಂಥ ನಳಿನ್ ಕುಮಾರ್ ಕಟೀಲು ಅವರು ಕೆಲವೊಂದಿಷ್ಟು ಟೀಮ್ಗಳನ್ನು ಮಾಡಿ ರಾಜ್ಯಾದ್ಯಂತ ಪ್ರವಾಸಕ್ಕೆ ಮುಂದಾಗ್ತಾ ಇದ್ದಾರೆ ಎಸ್ ಒಂದು ಕಡೆ ಕರ್ನಾಟಕದಲ್ಲಿ ಮುಂಗಾರು ಮಳೆ ಇಷ್ಟು ದಿನ ಅಷ್ಟು ಜೋರಾಗಿರಲಿಲ್ಲ ಈಗ ಚುರುಕಾಗಿದೆ ಸೊ ಮಾನ್ಸೂನ್ ಒಂದು ರೀತಿ ಜೂಜಾಟ ಭಾರತದಲ್ಲಿ ಅದು ಗೊತ್ತಿರತಕ್ಕಂಥ ವಿಚಾರನೇ ಕರ್ನಾಟಕದ ಕೆಲವು ಪ್ರದೇಶದಲ್ಲಿ ತುಂಬ ಜಾಸ್ತಿ ಪ್ರವಾಹ ನೆರೆ ಬರ್ತಾ ಇದೆ ಮತ್ತೊಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ನೆರೆ ಇದೆ ಅಂದರೆ ಬರ ಇದೆ ನೆರೆ ಜೊತೆಗೆ ಬರ ಒಂದು ಕಡೆ ನೆರೆ ಒಂದು ಕಡೆ ಬರ ಒಂದು ಕಡೆ ಪ್ರವಾಹ ಮತ್ತೊಂದು ಕಡೆ ಬರ ಮಳೆ ಜಾಸ್ತಿ ಆಗಿದೆ ಒಂದು ಕಡೆ ಮಳೆ ಆಗ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಬಿ ಜೆ ಪಿ ನಾಯಕರು ಬೇರೆ ಬೇರೆ ಪ್ರತ್ಯೇಕವಾದ ತಂಡವನ್ನು ರಚನೆ ಮಾಡಿಕೊಂಡು ಕರ್ನಾಟಕದಾದ್ಯಂತ ಟೂರನ್ನು ಮಾಡ್ತಾಯಿದ್ದಾರೆ ಆ ಟೂರ್ ಮಾಡಿ ಎಲ್ಲೆಲ್ಲಿ ನೆರೆ ಆಗಿದೆ ಎಲ್ಲೆಲ್ಲಿ ಪ್ರವಾಹ ಆಗಿದೆ ಯಾ ಜಾಸ್ತಿ ಎಲ್ಲಿ ನಾಶ ಆಗಿದೆ ಎಲ್ಲಾಗಿದೆ ಮನೆಗಳಿಂದ ಹಿಡಿದು ರೈತರಿಂದ ಹಿಡಿದು ಏನೆಲ್ಲ ಆಸ್ತಿ ಪಾಸ್ತಿ ನಷ್ಟ ಆಗಿದೆ ಎಲ್ಲವನ್ನು ಕೂಡ ಒಂದು ಅಧ್ಯಯನ ಮಾಡಿ ವರದಿಯನ್ನು ಕೊಡುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅದರ ಅದರಂತೆಯೇ ಎಲ್ಲೆಲ್ಲಿ ಬರ ಇದೆ ಎಲ್ಲಿ ಮಳೆ ಇಲ್ಲ ಎಲ್ಲಿ ನೀರಿಗಾಗಿ ಪರದಾಟ ಇದೆ ಏನೆಲ್ಲ ನಷ್ಟ ಆಗ್ತಾ ಇದೆ ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂದರೆ ನೆರೆ ಮತ್ತೆ ಬರ ಎರಡೂ ರೀತಿಯ ಅಧ್ಯಯನವನ್ನು ಮಾಡಿ ರಾಜ್ಯ ಬಿ ಜೆ ಪಿ ನಾಯಕರು ಬೇರೆ ಬೇರೆ ತಂಡಗಳನ್ನು ಮಾಡಿಕೊಂಡು ಒಂದು ವರದಿಯನ್ನು ರಚನೆ ಮಾಡಿ ಅದನ್ನು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸಬ್ಮಿಟ್ ಮಾಡ್ತಾರೆ ನಳಿನ್ ಕುಮಾರ್ ಕಟೀಲು ಆ ವರದಿಯನ್ನು ರಾಜ್ಯ ಸರ್ಕಾರಕ್ಕೂ ಕೊಡ್ತಾರೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಕೊಟ್ಟು ಏನೆಲ್ಲ ಸಮಸ್ಯೆ ಆಗಿದೆ ಜನರ ಸಂಕಷ್ಟದಲ್ಲಿದ್ದಾರೆ ಜನರ ಸಂಕಷ್ಟಕ್ಕೆ ಸರ್ಕಾರ ಧಾವಿಸ್ಬೇಕು ಅಂತ ಮನವಿ ಮಾಡುವಂಥ ಪ್ಲಾನನ್ನು ಹಾಕ್ಕೊಂಡಿದ್ದಾರೆ ಓಕೆ ಪ್ರತಿಪಕ್ಷ ಆಗಿ ಆ ಕೆಲಸವನ್ನು ಮಾಡಬೇಕು ಹಿಂದೆ ಕಾಂಗ್ರೆಸ್ ಕೂಡ ಮಾಡಿತ್ತು ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಈಗ ಬಿ ಜೆ ಪಿ ಕೂಡ ಮಾಡ್ತಾ ಇದೆ ಆದರೆ ಒಬ್ಬ ನಾಯಕ ವಿಪಕ್ಷ ನಾಯಕ ಇದ್ದಿದ್ದರೆ ಇದು ತುಂಬ ಎಫೆಕ್ಟಿವ್ ಆಗಿ ಇತ್ತು ಮನೆಗೆ ಹೇಗೆ ಯಜಮಾನ ಅನಿವಾರ್ಯನೋ ಅದೇ ರೀತಿ ಬಿ ಜೆ ಪಿ ಪಕ್ಷಕ್ಕೆ ಈಗ ವಿಪಕ್ಷ ನಾಯಕನ ಅನಿವಾರ್ಯ ಇತ್ತು ಬಟ್ ಇನ್ನೂ ಆಯ್ಕೆ ಆಗಿಲ್ಲ ಆದರೂ ಕೂಡ ನಾವೇನು ಇನ್ ಆಗಿಲ್ಲ ಅಪ್ಪ ಆ್ಯಕ್ಟಿವ್ ಆಗಿದ್ದೀವಿ ಅಂತ ಬಿ ಜೆ ಪಿ ನಾಯಕ ತೋರಿಸ್ಕೊಳ್ತಿದ್ದಾರೆ ನೋಡೋಣ ಈ ಟೂರ್ ಪಾಲಿಟಿಕ್ಸ್ ಎಷ್ಟರ ಮಟ್ಟಿಗೆ ಸಕಸ್ ಆಗುತ್ತೆ ಏನು ಅಂತ ನೋಡೋಣ ನಿಮ್ಮ ಪ್ರಕಾರ ಬಿ ಜೆ ಪಿಯ ಈ ಒಂದು ಬೇರೆ ಬೇರೆ ತಂಡಗಳಾಗಿ ಟೂರ್ ಮಾಡ್ತಿದ್ದಾರೆ ರಾಜ್ಯಾದ್ಯಂತ ಬರ ಮತ್ತು ಪ್ರವಾಹದ ವೀಕ್ಷಣಿಸಿ ಅಧ್ಯಯ ಅಧ್ಯಯನನ ಮಾಡಿ ವರದಿಯನ್ನು ಕೊಡೋದಕ್ಕೆ ಇದು ಒಂದು ರೀತಿ ಬಿ ಜೆ ಪಿಗೆ ಬೂಸ್ಟ್ ಕೊಡುತ್ತಾ ಬಿ ಜೆ ಪಿಗೆ ವಿಪಕ್ಷ ನಾಯಕನ ಆಯ್ಕೆ ಇಷ್ಟೊತ್ತಿಗಾಗಲೇ ಮಾಡಬೇಕಾಗಿತ್ತು ಏನು ಹೇಳ್ತಿದ್ದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ